नमस्कार सिंचना किचन गे स्वागत। इवत ना निमगे मनेयल्ले डोकला माडुवदन्नु तोरिस्तेने। नोडि इदु बेकरियल्लि सिगुव हागे नावु मनेयल्ले तुंबाने टेस्टियागि सिंपल आगि माड्कोबहुदु। इदक्के माडुवदक्के बेकागिरुवुदु 1 बट्लदष्टु हसि कडले हिट्टु, ಅದಕ್ಕೆ ಒಂದು 4 ಟೇಬಲ್ ಸ್ಪೂನಿನಷ್ಟು ಚಿರೋಟಿ ರವವನ್ನು ತಗೊಂಡಿದ್ದೇನೆ, ಒಂದು ಚಿಟಿಕೆ ಅರಿಶಿನ, ಒಂದು ಅರ್ಧದಷ್ಟು ನಿಂಬೆಹಣ್ಣಿನ ರಸ, 2 ಟೇಬಲ್ ಸ್ಪೂನಿನಷ್ಟು ಸಕ್ಕರೆ, 1 ಟೇಬಲ್ ಸ್ಪೂನಿನಷ್ಟು ಈನೋ ಬೇಕಾಗುತ್ತೆ। ಇದು ಇಷ್ಟನ್ನು ನಾವು ಹಿಟ್ಟಿಗೆ ಮಿಕ್ಸ್ ಮಾಡಲು ಬೇಕು। ನೋಡಿ ಇದಿಷ್ಟನ್ನು ಒಗ್ಗರಣೆಗೆ ಬೇಕಾಗಿರುವುದು, ಸ್ವಲ್ಪ ಎಣ್ಣೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಮತ್ತೆ ಸಾಸಿವೆ। ನೋಡಿ ಈಗ ಒಂದು ಬಾಣಲೆಯನ್ನು ತಗೊಂಡು ಅದಕ್ಕೆ ಹಸಿ ಕಡಲೆ ಹಿಟ್ಟನ್ನು ಹಾಕಿ ಒಂದು 4 ಟೇಬಲ್ ಸ್ಪೂನಿನಷ್ಟು ಚಿರೋಟಿ ರವವನ್ನು ಹಾಕಿ ನಿಂಬೆ ಹಣ್ಣಿನ ರಸ ಒನ್ ಟೇಬಲ್ ಸ್ಪೂನಿನಷ್ಟು ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆ ಅರಿಶಿನ ಈಗ ಹಸಿಮೆಣಸಿನಕಾಯಿ ನಿಮಗೆ ಬೇಕಂದ್ರೆ ಹಾಕಿ ಇಲ್ಲ ಅಂದ್ರೆ ಬೇಡ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇದನ್ನ ಸ್ವಲ್ಪ ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಒಂದು 2 ನಿಮಿಷದವರೆಗೂ ಹೀಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಸೋಡಾ ಪುಡಿ ಹಾಕಿ ನೋಡಿ ಈ ತರ ನೀರಿಗೆ ಹಾಕಿ ಹಾಕಿಬಿಟ್ಟು ಹಾಕಿ ಈಗ 1 ಟೇಬಲ್ ಸ್ಪೂನಿನಷ್ಟು ಈನೋವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಹಿಟ್ಟು ನೆನೆಯಲು ಬಿಡಿ। ಹಾಗೆ ಈ ಕಡೆಗೆ ಈ ತರ ಒಂದು ಬಾಣಲೆ ಇದ್ದರೆ ತಗೊಂಡು ಅದಕ್ಕೆ ಈ ತರ ಚೆನ್ನಾಗಿ ಎಣ್ಣೆಯನ್ನು ಸವರಿ ನೋಡಿ ಈಗ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ ಅಲ್ಲ, ಈ ಹದಕ್ಕೆ ಇರಬೇಕು ಹಿಟ್ಟು। ನೋಡಿ ಈಗ ಈ ಬಾಣಲೆಗೆ ಎಲ್ಲ ಹಿಟ್ಟನ್ನು ಹಾಕಿ ನೋಡಿ ಈ ಕಡೆಗೆ ನಾನು ಕುಕ್ಕರ್ ನಲ್ಲಿ ನೀರು ಕೂಡ ಬಿಸಿಗೆ ಇಟ್ಟಿದ್ದೆ, ನೀರು ಚೆನ್ನಾಗಿ ಕುದಿತಾ ಇದೆ। ಈಗ ಈ ಹಿಟ್ಟಿರುವ ಬಾಣಲೆಯನ್ನು ಅದರಲ್ಲಿ ಇಡಿ, ಹಿಟ್ಟು ಈಗ ಮೇಲ್ಗಡೆ ಮುಚ್ಚಿ ಇದನ್ನ ಒಂದು 10 ರಿಂದ 12 ನಿಮಿಷದವರೆಗೆ ಚೆನ್ನಾಗಿ ಕುಕ್ ಮಾಡಬೇಕು। ನೋಡಿ ಮೀಡಿಯಂ ಉರಿಯಲ್ಲಿ ಇಟ್ಟು ಇದನ್ನ ಬೇಯಿಸಿ ಈಗ ಈ ಕಡೆಗೆ ನಾವು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ। ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಬಿಸಿಗೆ ಇಟ್ಟು ಅದಕ್ಕೆ ಸಾಸಿವೆಯನ್ನು ಹಾಕಿ ಈಗ ಇದಕ್ಕೆ ಹಸಿಮೆಣಸಿನಕಾಯಿಯನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಈಗ ಇದಕ್ಕೆ 1 ಗ್ಲಾಸಿನಷ್ಟು ನೀರನ್ನು ಹಾಕಿ ಒನ್ ಟೇಬಲ್ ಸ್ಪೂನಿನಷ್ಟು ಸಕ್ಕರೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು ಅರ್ಧ ಹೋಳಿನಷ್ಟು ನಿಂಬೆ ಹಣ್ಣಿನ ರಸವನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ನೋಡಿ ಈ ಕಡೆಗೆ ಡೋಕ್ಲಾ ಹಿಟ್ಟು ನಾವು ಬೈಯಲು ಇಟ್ಟಿದ್ದೇವಲ್ಲ ಈಗ ಇದು ಚೆನ್ನಾಗಿ ಬೆಂದಿದೆ।
ಎರಡು ನಿಮಿಷ ತಣ್ಣಗಾಗಲು ಬಿಡಿ. ಈ ಕಡೆಗೆ ಒಗ್ಗರಣೆ ಕೂಡ ರೆಡಿಯಾಗಿದೆ. ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕಿ ಈ ಥರ ನಿಧಾನಕ್ಕೆ ನೋಡಿ, ಇವಾಗ ಇದನ್ನು ಒಂದು ಚಾಕುವಿನಿಂದ ನಿಮಗೆ ಯಾವ ಆಕಾರ ಬೇಕೋ ಆ ಥರ ಇದನ್ನು ಕಟ್ ಮಾಡಿ. ನೋಡಿ ತುಂಬಾ ಸ್ಪಾಂಜಿಯಾಗಿ ಬಂದಿದೆ ಇದು. ನೋಡಿ ಇದು ಇನ್ನೂ ಬಿಸಿಯಾಗಿದೆ. ಬಿಸಿಯಾಗಿ ಇದ್ದಾಗಲೇ ನಾವು ಇದಕ್ಕೆ ಒಗ್ಗರಣೆ ನೀರನ್ನು ಹಾಕಬೇಕು. ಒಗ್ಗರಣೆ ಕೂಡ ಬಿಸಿಯಾಗೇ ಇದೆ, ಆಗಲೇ ಅದು ಚೆನ್ನಾಗಿ ಹೀರುತ್ತೆ. ನೋಡಿ ಇವಾಗ ಡೋಕ್ಲ ರೆಡಿಯಾಗಿದೆ, ನೀರು ಕೂಡ ಚೆನ್ನಾಗಿ ಹೀರಿದೆ. ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ನೀವೇ ನೋಡಿ. ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.